ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಉಳ್ಳಾಗಡ್ಡಿ ಓಣಿಯ ಶ್ರೀ ಗಜಾನನ ಮಿತ್ರ ಮಂಡಳಿ ಜಮಖಂಡಿ ಇವರ ವತಿಯಿಂದ ದಿನಾಂಕ 3/8/2022 ಸತತವಾಗಿ ಶ್ರೀ ಗಜಾನನ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದ್ದು ಈ ವರ್ಷ 49ನೇ ವರ್ಷಕ್ಕೆ ಪ್ರಾರ್ಧಾರ್ಪಣೆಯನ್ನು ಮಾಡಿದ್ದು ಪ್ರತಿಷ್ಠಾಪನೆಯಾಗಿದ್ದು ಅದರ ನಿಮಿತ್ತವಾಗಿ ವಿಶೇಷವಾಗಿ ಉಳ್ಳಾಗಡ್ಡಿ ಓಣಿಯ ಸಮಸ್ತ ಗುರು ಹಿರಿಯರು ಸಮಾಜದ ಎಲ್ಲ ಬಾಂಧವರು ಜಾತ್ಯತೀತವಾಗಿ ಮುಂದಿನ ವರ್ಷ 50ನೇ ವರ್ಷದ ಪ್ರತಿಷ್ಠಾಪನೆಯಾಗಲಿದ್ದು ಅದನ್ನ ಕೂಡ ಅತಿ ವಿಜೃಂಭಣೆಯಿಂದ ಮಾಡುತ್ತೇವೆ ಎಂದು ಎಲ್ಲ ಸಮಸ್ತ ಗುರು ಹಿರಿಯರು ಯುವ ಮಿತ್ರರು ಹುಮ್ಮಸ್ಸಿನಿಂದ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಆನಂದ ಸಿದ್ದು ನ್ಯಾಮಗೌಡ ಅವರು ಪಾಲ್ಗೊಂಡಿದ್ದು ಉಳ್ಳಾಗಡ್ಡಿ ಓಣಿಯ ಸಮಸ್ತ ಗುರು ಹಿರಿಯರು ಯುವಕರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದು ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ವರದಿ ರವಿ ದೊಡ್ಡಮನಿ, ಆರ್ಡಿ ನ್ಯೂಸ್, ಬಾಗಲಕೋಟೆ. ಜಮಖಂಡಿಯ ತಾಲೂಕಿನಲ್ಲಿ ಜಮಖಂಡಿ ಗ್ರಾಮದ ಉಳ್ಳಾಗಡ್ಡಿ ಗಲ್ಲಿಯ ಗಜಾನನ ಮಿತ್ರ ಮಂಡಳಿಯವರು ಇವತ್ತಿನ ದಿವಸ 49ನೇ ವರ್ಷದ ನಾವು ಆಚರಣೆ ಮಾಡ್ತಾ ಇರೋದು. ಈ ವರ್ಷ ಅನ್ನ ಸಂತರ್ಪಣೆಯನ್ನು ಮಲ್ಲಿಕಾರ್ಜುನ ಗುಡ್ಲಮಣಿಯವರ ಇವತ್ತಿನ ದಿವಸ ಅನ್ನ ಸಂತರ್ಪಣೆಯನ್ನು ಮಾಡ್ಸ್ಯಾರ. ಅವರಿಗೆ ದೇವರು ಆರೋಗ್ಯ ಮತ್ತು ಸಂಪತ್ತನ್ನು ಕೊಡಲಿ ತಿಳ್ಕೊಂಡು ಈ ಒಂದು ಗಜಾನನ ಮಿತ್ರ ಮಂಡಳಿ ವತಿಯಿಂದ ನಾವು ಅವರಿಗೆ ಇದನ್ನು ಹೇಳ್ತೀನಿ. ಅದು ಹಾಂ, ಅವ್ರಿಗೆ ಹೇಳ್ತೀವಿ ಮುಂದಿನ ವರ್ಷ 50ನೇ ವರ್ಷವನ್ನು ನಾವು ಆಚರಿಸ್ತೀವಿ. ಅದು ಇದ್ರೊಳಗೆ ಒಂದು ಅದ್ದೂರಿಯಿಂದ ಆಚರಿಸ್ಬೇಕಂತ ತಿಳ್ಕೊಂಡು ನಾವು ಎಲ್ಲರೂ ಒಂದು ಗಜಾನನ ಮಿತ್ರ ಮಂಡಳಿ ಒಂದು ಇದನ್ನೊಂದು ಮಾಡಿದ್ದೀವಿ, ಸಂಕಲ್ಪ ಮಾಡಿದ್ದೀವಿ. ಮುಂದಿನ ಸರ ಆದರೂ ಕೂಡ ಸತತವಾಗಿ ಒಂದು ಪ್ರತಿ ವರ್ಷದಿಂದ ಈ ವರ್ಷವೂ ನಮ್ಮ ಓಣಿ ಯುವಕರು ಗಜಾನನ ಉತ್ಸವವನ್ನು ಅತಿ ವಿಭ್ರಂಜನೆಯಿಂದ ಮಾಡಿದ್ದಾರೆ. ಹಾಗೂ ನಮ್ಮ ಓಣಿಯ ಶ್ರೀ ಮಲ್ಲಿಕಾರ್ಜುನ್ ನಿಂಗಪ್ಪ ಗುಡ್ಮಣಿಯವರು ಈ ಅನ್ನ ಸಂತರ್ಪಣೆಯ ನಿರ್ವಹಿಸಿಕೊಂಡಿದ್ದಾರೆ. ಇದೇ ರೀತಿ ನಾವು ಪ್ರತಿ ವರ್ಷ ಮಾಡ್ತೀವಿ ಅಂಥೇಳಿ ನಮ್ಮ ಯುವಕರು ಸಂಕಲ್ಪ ಮಾಡಿದ್ದಾರೆ. ಅದೇ ರೀತಿ ಅವರಿಗೂ ದೇವರು ಆಶೀರ್ವಾದ ಕೊಡುತ್ತೆ, ನಾವು ಬೇಡಿಕೊಳ್ತೀವಿ. ಇವತ್ತಿನ ದಿವಸ ದೇಶಾದ್ಯಂತ ಗಣೇಶ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದುದು ನಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ಹಬ್ಬ. ಈ ಹಬ್ಬದ ನಿಮಿತ್ತವಾಗಿ ಇವತ್ತು ನಮ್ಮ ಉಳ್ಳಾಗಡ್ಡಿ ಗಲ್ಲಿಯಲ್ಲಿ ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಲ್ಲಿಯ ವಿಶೇಷತೆ ಏನಪ್ಪ ಅಂತಂದರೆ 49ನೇ ವರ್ಷ ಗಣೇಶನ ಒಂದು ಪ್ರತಿಷ್ಠಾಪನೆ ಮಾಡುವಂಥ ಒಂದು ವರ್ಷ. ಬಹುಶಃ ಜಮಖಂಡಿ ನಗರದಲ್ಲಿ ಮೊಟ್ಟ ಮೊದಲನೆಯ ಗಣೇಶನ ಕೂಡಿಸ್ತಕ್ಕಂಥ ಕಾರ್ಯಕ್ರಮ ಈ ಓಣಿಯಲ್ಲಿ ಆಗಿರ್ಬೋದು ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇನ್ನೊಂದು ವಿಶೇಷತೆ,
ಈ ಗಣೇಶ ಹಬ್ಬವನ್ನು ಎಲ್ಲ ಸಮಾಜದವರು ಸೇರಿ ಆಚರಣೆ ಮಾಡುವಂಥದ್ದು ವಿಶೇಷ. ಅದರಲ್ಲಿ ಭುವಿ ಸಮಾಜದವರು ಅನ್ನಪ್ರಸಾದ ಮಾಡುವಂಥ ಕಾರ್ಯದಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು. ಅದ್ರ ಜೊತೆ ಮುಸಲ್ಮಾನ್ ಸಮಾಜದವರು ಕೂಡ ಈ ಹಬ್ಬದಲ್ಲಿ ಭಾಗವಹಿಸುವಂಥದ್ದು ಮತ್ತು ಓಣಿಯಲ್ಲಿರುವಂಥ ಎಲ್ಲ ಸಮುದಾಯದವರು ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸೋದು ನೋಡಿದರೆ ಏನು ಬಾಲಗಂಗಾಧರ್ ತಿಲಕ್ ಅವರು ಏನೊಂದು ಕನಸನ್ನು ಕಟ್ಕೊಂಡಿದ್ದರು, ಎಲ್ಲ ಯುವಕರು ಎಲ್ಲರೂ ಕೂಡಿ ಒಂದಾಗಿ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಏನು ಗಣೇಶ ಹಬ್ಬವನ್ನು ಪ್ರಾರಂಭ ಮಾಡಿದರು, ಆ ಒಂದು ಪರಂಪರೆ ಇಲ್ಲಿಯವರೆಗೆ ಮುಂದುವರ್ಸ್ಕೊಂಡು ಬಂದಿದ್ದು ನಮಗೆಲ್ಲರೂ ಕೂಡ ಸಂತೋಷ ತರುವಂಥ ಸಂಗತಿ. ಮುಂದಿನ ವರ್ಷ ಈ ಉಳ್ಳಾಗಡ್ಡಿ ಗಲಿಯಲ್ಲಿ 50ನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇನ್ನಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಈ ಓಣಿಯ ಹಿರಿಯರದು ಮತ್ತು ಯುವಕರ ಆಸೆ ಆಗಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ನಾವು ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಗಣೇಶನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳ ದೂರ ಆಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ಗಣೇಶನಿಗೆ ನಾನು ಗಣೇಶ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿಕ್ಕೆ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಉಳ್ಳಾಗಡ್ಡಿ ಗಲ್ಲಿ ಜಮಖಂಡಿ ಗಜಾನನ ಮಿತ್ರ ಮಂಡಳಿಯಿಂದ ಮಾತಾಡೋದು. ಇದು 49ನೇ ಗಜಾನನೋತ್ಸವ, ಅತಿ ವಿಭ್ರಂಜನೆಯಿಂದ ಆಚರಿಸುತ್ತಿದ್ದೇವೆ. ಮುಂದಿನ ವರ್ಷ 50ನೇ ಗಜಾನನ ಉತ್ಸವವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ವಿಜೃಂಭಿಸಬೇಕೆಂದು ಎಲ್ಲರನ್ನು ಕಳಕಳಿಯಲ್ಲಿ ಕೇಳಿಕೊಳ್ತೇವೆ. ಎಲ್ಲರ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ಮಲ್ಲಿಕಾರ್ಜುನ್ ನಿಂಗಪ್ಪ, ಗುಡ್ಲಮಣಿ. ಸ್ಥಳೀಯ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂತಹ ಆನಂದ್ ಅಮೋಡ್ ಸಾಹೇಬರು ಇಲ್ಲಿ ಆಗಮಿಸಿ ನಮ್ಮ ಈ ಗಜಾನನ ಮಿತ್ರ ಮಂಡಳಿ ವತಿಯಿಂದ ಸತ್ಕಾರವನ್ನು ಸ್ವೀಕರಿಸಿದಾಗಿ ಅವರಿಗೆ ಗಜಾನನ ಮಿತ್ರ ಮಂಡಳಿ ಪರವಾಗಿ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಗಜಾನನ ಮಿತ್ರ ಮಂಡಳಿ ಉಳ್ಳಾಗಡ್ಡಿ ಜಮಖಂಡಿ ವತಿಯಿಂದ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಸಮಾಜದ ಎಲ್ಲ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅದರ ಜೊತೆಗೆ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾವುದೇ ರೀತಿಯಾದಂತಹ ಜಾತಿ ಭೇದ ಇರಲಾರದೆ ಇವತ್ತು ಗಜಾನನ ಒಂದು ಉತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಮುಂದಿನ ವರ್ಷ 50ನೇ ವರ್ಷದ ಒಂದು ಸುವರ್ಣ ಸಂಭ್ರಮವನ್ನು ನಾವು ಈ ಉಳ್ಳಾಗಡ್ಡಿ ಮನೆ ಇವತ್ತಿ